ಈಗ ಕುಮಾರಸ್ವಾಮಿ ಅವರು ಪಂಚರತ್ನ ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗಕ್ಕೆ ಇನ್ನು ಮಂಡ್ಯಕ್ಕೂ ಬರುತ್ತೆ ಅದು ಸೋ ಪಂಚರತ್ನ ಮಾಡುವಂತ ಕುಮಾರಸ್ವಾಮಿ ಅವರಿಗೆ ಈ ಸಲ ಮಂಡ್ಯದವರ ಮನೆ ಹಾಕಲ್ವಾ ಯಾವ ಚಿನ್ನ ರತ್ನ ಮಾಡಿದ್ರು ಅವ್ರಿಗೆ ಹಾಕಿಕ್ಕಿಲ್ಲ ಯಾಕೆ ಅವ್ರು ಬೇಕಾಗಿಲ್ಲ ವಿಕ್ಸ್ ಹಾಕಂದಿ ಕಣ್ಣೀರ್ ಹಾಕೋರಿಗೆ ಓಟ್ ಹಾಕಾರ ಸರ್ ಅಲ್ಲ ಸರ್ ಈಗ 2023 ಕ್ಕೆ 123 ಸೀಟ್ ಗೆದ್ದು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ ಅವರ ಭದ್ರಕೋಟೆ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ಜೆಡಿಎಸ್ ಅವರು ಅಂತ ಸಂದರ್ಭದಲ್ಲಿ ಮಂಡ್ಯದ ಜನ ಜೆಡಿಎಸ್ ಅನ್ನ ಕೈ ಬಿಡ್ತಾರ ಖಂಡಿತ ಕೈ ಬಿಡ್ತಾರೆ ಸರ್ ನಾಟಕ ನೋಡಾಯ್ತು ಅದು ಆ ನಾಟಕ ನೋಡಿ ಅವರ ನಾಟಕನ ಜನಕ್ಕೆ ಬೇಸರ ಆಗಿಬಿಡುತ್ತೆ ಈಗ ಕುಮಾರಸ್ವಾಮಿ ಅವರು ಪಂಚರತ್ನ ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗಕ್ಕೆ ಇನ್ನು ಮಂಡ್ಯಕ್ಕೂ ಬರುತ್ತೆ ಅದು ಸೋ ಪಂಚರತ್ನ ಮಾಡುವಂತ ಕುಮಾರಸ್ವಾಮಿ ಅವರಿಗೆ ಈ ಸಲ ಮಂಡ್ಯದವರ ಮನೆ ಹಾಕಲ್ವಾ ಯಾವ ಚಿನ್ನ ರತ್ನ ಮಾಡಿದ್ರು ಅವರಿಗೆ ಹಾಕಿಕ್ಕಿಲ್ಲ ಯಾಕೆ ಅವ್ರು ಬೇಕಾಗಿಲ್ಲ ವಿಕ್ಸ್ ಹಾಕಂದಿ ಕಣ್ಣೀರ್ ಹಾಕೋರಿಗೆ ಓಟ್ ಹಾಕಾರ ಸರ್ ಅಲ್ಲ ಸರ್ ಈಗ 2023 ಕ್ಕೆ 123 ಸೀಟ್ ಗೆದ್ದು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ ಅವರ ಭದ್ರಕೋಟೆ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ಜೆಡಿಎಸ್ ಅವರು ಅಂತ ಸಂದರ್ಭದಲ್ಲಿ ಮಂಡ್ಯದ ಜನ ಜೆಡಿಎಸ್ ಅನ್ನ ಕೈ ಬಿಡ್ತಾರ ಖಂಡಿತ ಕೈ ಬಿಡ್ತಾರೆ ಸರ್ ನಾಟಕ ನೋಡಾಯ್ತು ಅದು ಆ ನಾಟಕ ನೋಡಿ ಅವರ ನಾಟಕನ ಜನಕ್ಕೆ ಬೇಸರ ಆಗಿಬಿಡುತ್ತೆ